ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನರೇಂದ್ರ ಮೋದಿ ಅವರ ಮಾತೋಶ್ರೀ ಹೀರಾಬೇನ್ ಅವರು ಅಸ್ತಂಗತರಾದ ನಂತರ ಮೊನ್ನೆ ಕೇಂದ್ರ ಸಚಿವ ಸಂಪುಟದ ಸಭೆ ನಡೆಯಿತು. ಕೇಂದ್ರ ಸಚಿವ ಸಂಪುಟದ ಸಭೆಯ ಸಂಪ್ರದಾಯ ಹೇಗಿದೆ ಅಂದರೆ, ಶಿಷ್ಟಾಚಾರ ಹೇಗಿದೆ ಅಂದರೆ, ಸಂಜೆ 6:30 ಸಭೆ ಇದೆ ಅಂದರೆ ಕರೆಕ್ಟಾಗಿ 6:25 ಒಳಗಾಗಿ ಎಲ್ಲ ಸಚಿವರು ಬಂದು ಉಪಸ್ಥಿತರಾಗಿರ್ತಾರೆ. ಅದೇ ಟೈಮ್ಗೆ ರಾಜೀವ್ ಗೌಬಾ ಕೂಡ ಬರ್ತಾರೆ. ಅವರು ಕ್ಯಾಬಿನೆಟ್ ಸೆಕ್ರೆಟರಿ, ಆಗಸ್ಟ್ 30, 2019 ಅವರು ಕ್ಯಾಬಿನೆಟ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಂತರ 6:30 ಸರಿಯಾಗಿ ನರೇಂದ್ರ ಮೋದಿ ಅವರು ಸಭೆಗೆ ಹಾಜರಾಗ್ತಾರೆ. ಈ ಬಾರಿ ಸಭೆಗೆ ಅವರು ಹಾಜರಾದಂಥ ಸಂದರ್ಭದಲ್ಲಿ ಎಲ್ಲ ಸಚಿವ ಸಂಪುಟದ ಸದಸ್ಯರು ಎದ್ದು ನಿಂತು ಅವರಿಗೆ ಸಾಂತ್ವನ ಹೇಳುವಂಥ ಒಂದು ಪ್ರದರ್ಶನ ಮಾಡ್ತಾರೆ. ಯಾಕೆಂದರೆ ನರೇಂದ್ರ ಮೋದಿ ಅವರು ತಾಯಿ ತೀರ್ಕೊಂಡಂಥ ಸಂದರ್ಭದಲ್ಲಿ ಯಾರೂ ಅಲ್ಲಿ ಅಂತಿಮ ಕ್ರಿಯೆಗೆ ಬರಬಾರದು ಅನ್ನುವಂಥ ಒಂದು ಫರ್ಮಾನನ್ನು ಹೊರಡಿಸಿದರು ನರೇಂದ್ರ ಮೋದಿ ಅವರು. ಅಷ್ಟೇ ಅಲ್ಲ, ಅದೊಂದು ತೀರ ಖಾಸಗಿ ಆದಂಥ ಒಂದು ಕಾರ್ಯಕ್ರಮವನ್ನಾಗಿ ಮುಗಿಸಿ ತದನಂತರ ಕರ್ಮಯೋಗಿಯಾಗಿರುವಂಥ ನರೇಂದ್ರ ಮೋದಿ ಅವರು ತಮ್ಮ ಕೆಲಸದ ನಿಮಿತ್ತ ವೆಸ್ಟ್ ಬೆಂಗಾಲ್ ಕಾರ್ಯಕ್ರಮ, ಇತರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವತಃ ಸಚಿವ ಸಂಪುಟದ ಸಭೆಯ ಸದಸ್ಯರು ಕೂಡ ಅನಗತ್ಯವಾಗಿ ಸಮಯವನ್ನು ವ್ಯರ್ಥ ಮಾಡಬಾರದು, ಕೆಲಸ ಮಾಡಬೇಕು, ಭಾವನಾತ್ಮಕವಾಗಿರುವಂಥ ವಿಚಾರವನ್ನು ಕೂಡ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಅನ್ನೋದಕ್ಕೆ ಈ ಸಭೆ ಸಾಕ್ಷಿಯಾಯಿತು. ತದನಂತರ ಯಥಾಪ್ರಕಾರ ಸಭೆ ಶುರುವಾಯಿತು. ಅಜೆಂಡಾವನ್ನು ಗೌಬಾ ಅವರು ಪ್ರಸ್ತುತಪಡಿಸಿದರು, ಕಾರ್ಯಕ್ರಮ ಮುಗಿತು. ನರೇಂದ್ರ ಮೋದಿ ಅವರು ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಕಡೆ ಮ್ಲಾನವದನರಾಗಿದ್ದಾರೆ, ತಾಯಿಯನ್ನು ಕಳ್ಕೊಂಡಂಥ ದುಃಖ ಇದ್ದೇ ಇರುತ್ತೆ ಮಗನಿಗೆ, ಮತ್ತೊಂದು ಕಡೆ ಅವ್ರ ಮೇಲಿರುವಂಥ ಬಿಡುವಿಲ್ಲದಂಥ ಚಟುವಟಿಕೆಗಳ ಭಾರ, ಕಾರ್ಯಭಾರ. ಏನು ಕಾರ್ಯಭಾರ? ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ಏನೋ ಆಗಿದೆ, ಅದರ ಕೊನೆಯ ಹಂತದ ಕಾಮಗಾರಿಗಳು, ಕೆಲಸಗಳು ಮುಗಿಬೇಕಾಗಿದೆ. ಅದಕ್ಕೆ ಗ್ರೀನ್ ಬೋರ್ಡ್ನ ಸಿಗ್ನಲ್ ಸಿಕ್ಕಿಲ್ಲ ಅಂತ 10 ದಿನ ತಡ ಆಯಿತು. ಕೊನೆಯ ಕ್ಷಣದ ತಯಾರಿ. ನಾರ್ತ್ ಬ್ಲಾಕ್, ಸೌತ್ ಬ್ಲಾಕ್ ಆ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಅದನ್ನು ನಿರಂತರವಾಗಿ ಅದನ್ನು ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನಿಸಬೇಕಾದಂಥ ಜವಾಬ್ದಾರಿ ಅವರ ಮೇಲಿದೆ. ಇದಕ್ಕಿಂತ ದೊಡ್ಡದಾಗಿ ಜನವರಿ 26 ಈಜಿಪ್ಷಿಯನ್ ಪ್ರೆಸಿಡೆಂಟ್ ಮುಖ್ಯ ಅತಿಥಿಯಾಗಿ ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ. ಅವರ ವ್ಯವಸ್ಥೆಯನ್ನು ನೋಡಬೇಕು, ಕಾರ್ಯಕ್ರಮದ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಇದಕ್ಕಿಂತ ದೊಡ್ಡ ಕೆಲಸ ಜಿ ಟ್ವೆಂಟಿಯ ಸಭೆ ಪ್ರಗತಿ ಮೈದಾನದಲ್ಲಿ ನಡೆಯಲಿದೆ. ಅದಕ್ಕೆ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ, ಅದನ್ನು ಪಿಯೂಷ್ ಗೋಯಲ್ ಅವರಿಗೆ ವಹಿಸಿಕೊಟ್ಟಿದ್ದಾರೆ. ಪಿಯೂಷ್ ಗೋಯಲ್ ಅವರು ನಿತ್ಯ ಬಂದು ನರೇಂದ್ರ ಮೋದಿ ಅವರಿಗೆ ವರದಿ ಮಾಡಬೇಕಾಗುತ್ತೆ. ಸ್ವತಃ ಅವರೇ ಜಾಗಕ್ಕೆ ಹೋಗಲಿಕ್ಕೆ ಅವರಿಗೆ ಫರ್ಮಾನ್ ಹೊರಡಿಸಲಾಗಿದೆ. ಸ್ವತಃ ಹೋಗಿ ಅವರು ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನ ನರೇಂದ್ರ ಮೋದಿ ಅವರು ಅವರಿಗೆ ಗೈಡ್ ಮಾಡ್ತಾರೆ, ಏನೇನಿರಬೇಕು, ಯಾವ ರೀತಿ ಇರಬೇಕು. ಈ ಸಭೆಗೆ ವಿಶೇಷವಾಗಿ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಬರ್ತಾ ಇದ್ದಾರೆ, ಜರ್ಮನಿನ ಚಾನ್ಸಲರ್ ಬರ್ತಾ ಇದ್ದಾರೆ, ವಿದೇಶಿ ಗಣ್ಯರೆಲ್ಲ ಆಗಮಿಸ್ತಾ ಇದ್ದಾರೆ. ಅವ್ರಿಗೆ ಆಗಬೇಕಾದಂಥ ಎಲ್ಲ ಸಕಲ ಅನುಕೂಲಗಳನ್ನು ಮಾಡಿಕೊಡಬೇಕು, ಆತಿಥ್ಯವನ್ನು ವ್ಯವಸ್ಥೆ ಮಾಡಬೇಕು. ಜೊತೆಗೆ ಜಿ20 ಸಭೆ ಏನಿದೆ ಅದು ಅತ್ಯಂತ ಯಶಸ್ವಿ ಆಗಬೇಕು, ಮತ್ತು ಪ್ರಗತಿ ಮೈದಾನದಲ್ಲಿ ತಲೆಯತ್ತಾ ಇರುವಂಥ ಕಟ್ಟಡ ಏನಿದೆ ಅದು ಎಷ್ಟು ಭವ್ಯವಾಗಿರಬೇಕು, ಎಷ್ಟು ಭಾರತ ದೇಶದ ಸಂಸ್ಕೃತಿಯನ್ನು ಬಿಂಬಿಸಬೇಕಂದ್ರೆ ನರೇಂದ್ರ ಮೋದಿ ಅವರು ಅದಕ್ಕಾಗಿ ಬಹಳಷ್ಟು ಸಮಯವನ್ನು ವ್ಯಯಿಸ್ತಾ ಇದ್ದಾರೆ. ಇದರ ಮಧ್ಯೆ 2023 ಬಜೆಟ್ಟು ಅವರ ತಲೆ ಮೇಲಿರುವಂಥದ್ದು. ಯಾಕೆಂದರೆ ಮುಂದಿನ ವರ್ಷ 2024 ಚುನಾವಣೆ ಇದೆ. ಆ ಹಂತದಲ್ಲಿ ಯಾವ ರೀತಿ ಬಜೆಟ್ ಮಾಡಬೇಕು ಅನ್ನುವಂಥದ್ದು ಬಹಳ ದೊಡ್ಡದಾದಂಥ ತಲೆನೋವಿನ ಕೆಲಸ. ಅದನ್ನು ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆ ಕೂತ್ಕೊಂಡು ನಿನ್ನೆಲ್ಲ ಮೊನ್ನೆ ರಾತ್ರಿ 11:30 ಸಭೆಯನ್ನು ಮಾಡಿದ್ರಂತೆ. ಪ್ರತಿನಿತ್ಯ ರಾತ್ರಿ ತಮ್ಮ ಎಲ್ಲ ಕೆಲಸಗಳನ್ನು ಮುಗಿದ್ಮೇಲೆ 2-3 ಗಂಟೆ ಅದಕ್ಕಾಗಿ ಅವರು ವ್ಯಯಿಸ್ತಾ ಇದ್ದಾರೆ. ಈ ಬಾರಿಯ ಬಜೆಟ್ಟು ಯಾವುದೇ ರೀತಿಯದಾಗಿಯೂ ಮಧ್ಯಮ ವರ್ಗೀಯರಿಗೆ ಭಾರವಾಗಬಾರದು. ಯಾರು ಈ ದೇಶದಲ್ಲಿ ಕರದಾತರಿದ್ದಾರೋ ಅವರು ಈ ಬಾರಿ ಸರ್ಕಾರವನ್ನು ಶಪಿಸಬಾರದು. ಈಗಾಗಲೇ ಬಡ ಜನರಿಗೆ ಮತ್ತೆ 1 ವರ್ಷ ಅಕ್ಕಿ ಕೊಡುವಂಥ ಯೋಜನೆಯನ್ನು ನರೇಂದ್ರ ಮೋದಿ ಅವರು ಈಗಾಗಲೇ ಅನೌನ್ಸ್ ಮಾಡಿ ಆಗಿದೆ, ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದರೆ ಯಾವಾಗಲೂ ಇದರ ಭಾರ ಬೀಳುವುದು ಮಧ್ಯಮ ವರ್ಗೀಯ ತೆರಿಗೆದಾರರ ಮೇಲೆ. ಈ ಮಧ್ಯಮ ವರ್ಗೀಯ ತೆರಿಗೆದಾರರನ್ನು ಹೀಗಾದರೂ ಮಾಡಿ ಈ ಬಾರಿ ರಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಜೆಟನ್ನು ಮಾಡಲಾಗಿದೆ. ತುಂಬ ಜನಸ್ನೇಹಿ ಬಜೆಟನ್ನು ಮಾಡುವಂಥ ಎಲ್ಲ ಆಲೋಚನೆ ಇದೆ ಅಂತ ಹೇಳಲಾಗ್ತಾ ಇದೆ. ನರೇಂದ್ರ ಮೋದಿ ಅವರು ಈ ಮಧ್ಯೆ ಹೊಸ ತಲೆಬೇನೆಗಳು ಸೇರ್ಕೋತಾ ಇರೋದೇನಂತಂದ್ರೆ, ಒಂದು ಕಡೆ ಉತ್ತರಾಖಂಡದಲ್ಲಿ ನಡೀತಾ ಇರುವಂಥ ವಿದ್ಯಮಾನ, ಅಲ್ಲಿ ಶಾಹೀನ್ ಬಾಗ್ 2 ಮಾಡಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಲಾಗ್ತಾ ಇದೆ, ಫಂಡಿಂಗ್ ಮಾಡಲಾಗ್ತಾ ಇದೆ. ಈಗಾಗಲೇ ಆಂದೋಲನ ಜೀವಿಗಳೆಲ್ಲ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಜೊತೆಗೆ ಪತ್ರಕರ್ತರ ಅಂತ ಅಜಿತ್ ಅಂಜುಮು, ರವೀಶ್ ಕುಮಾರ್ ಇವ್ರನ್ನ ನ್ಯಾಷನಲ್ ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ, ಅದು ತಾತ್ಕಾಲಿಕ ತಡೆಯಾಜ್ಞೆ ಆಗಿರೋದ್ರಿಂದ ಮತ್ತೆ ಈ ಸಮಸ್ಯೆ ಅರಾಜಕತೆ ಸೃಷ್ಟಿ ಆಗಬಾರದು ಅನ್ನೋದು ನರೇಂದ್ರ ಮೋದಿ ಅವರ ಆಶಯ ಆಗಿದೆ. ಹೀಗಾಗಿ ಹಲವಾರು ಕೆಲಸಗಳ ಮಧ್ಯೆ
ನರೇಂದ್ರ ಮೋದಿಯವರು ಅಭಿವೃದ್ಧಿ ಕೆಲಸಗಳನ್ನು ನೋಡ್ಕೋಬೇಕು, ಆಡಳಿತಾತ್ಮಕ ಕೆಲಸಗಳನ್ನು ನೋಡ್ಕೋಬೇಕು, ಜೊತೆಗೆ ಬರ್ತಾ ಇರುವಂತ 10 ಚುನಾವಣೆಗಳನ್ನು ನಿಭಾಯಿಸಬೇಕಾದಂತ ಜವಾಬ್ದಾರಿ ಇದೆ. ಒಬ್ಬ ಪ್ರಧಾನಮಂತ್ರಿ ಯಾವ ಮಟ್ಟಿಗೆ ಕೆಲಸ ಮಾಡುತ್ತಾರೆ ಅನ್ನೋದಕ್ಕೆ ನರೇಂದ್ರ ಮೋದಿಗಿಂತ ಇನ್ನೊಬ್ಬರನ್ನ ನಾವು ಉದಾಹರಣೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಕರ್ಮಯೋಗಿಗೆ ದೇವರ ಆಯುಷ್ಯ ಆರೋಗ್ಯ ಎಲ್ಲವನ್ನೂ ಧಾರೆ ಏರಬೇಕು ಅಂತ ತಮ್ಮೆಲ್ಲರ ಮೂಲಕ ಕೇಳ್ಕೊತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.